ನಮಸ್ಕಾರ ನಮಸ್ಕಾರ ಸರ್. ನಮಗೆ ಗುಲ್ಬರ್ಗ ಡಿಸ್ಟ್ರಿಕ್ಟು ಅಳನ್ ತಾಲೂಕ ನಿಂಬಾಳ ಅಂತ ಒಂದು ಗ್ರಾಮದಲ್ಲಿ ಸುನೀಲ್ ಕುಮಾರ್ ಅಂತ ಅವ್ರ ರೈತರು ಇದ್ದಾರೆ, ಪ್ರಗತಿಪರ ರೈತರು. ಅವ್ರ ತೋಟದಲ್ಲಿ ನಾವು ಇವಾಗ ವಿಸಿಟ್ ಬಂದಿದ್ದೀವಿ, ಟೊಮೆಟೊ ಪ್ಲಾಟು. ಸೊ ನಮ್ಮ ASL ಕಂಪ್ನಿಯಿಂದ ಕೆಲವೊಂದು ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರು. ಸೊ ರೈತರ ಬಾಯಿಂದನೇ ಕೇಳೋಣ. ಮೊದಲು ಅವರು ಮಾಡ್ತಿರೋಂಥ ಕೆಮಿಕಲ್ಸು ಅಥವಾ ಯೂಸ್ ಮಾಡ್ತಾ ಪ್ರಾಡಕ್ಟು ಅವತ್ತೈತಂತ ಇಳುವರಿಗೆ, ಮತ್ತು ನಮ್ಮ ASL ಕಂಪ್ನಿಯಿಂದ ಬಂದಂಥ ಅವ್ರ ರಿಸಲ್ಟ್ಸು ಮತ್ತು ಇಳುವರಿಗೆ ಅವ್ರಿಗೆ ಏನೇನು ಚೇಂಜಸ್ ಅಂತ ಅವ್ರ ಕಡೆ ಅಂತ ಕೇಳಿಸೋಣ. ನಮಸ್ಕಾರ ಸರ್. ಸರ್ ನಮಸ್ಕಾರ. ನೀವು ಸರ್ ನಮ್ಮ ASL ಕಂಪ್ನಿಯಿಂದ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾಯಿದ್ರೆ ನೀವು, ಸೊ ನೀವು ಮೊದಲು ಮಾಡ್ತಿದ್ದಂಥದಕ್ಕೆ ಇದಕ್ಕಿಂತ ಸೊ ನಿಮ್ಗೆ ಏನೇನು ಚೇಂಜಸ್ ಅನಿಸುತ್ತೆ ನಿಮ್ಮ ಪ್ಲಾಟ್ ಒಳಗೆ ಮತ್ತು ಪ್ರಾಡಕ್ಟ್ ಯಾವ ರೀತಿ ಅನಿಸುತ್ತೆ ASL ಕಂಪ್ನಿಯಿಂದ? ಸರ್ ನಿಮ್ಮದು ASL ಏನು ಈ ಸಾರಿ ಜರ ಈ ಪೀಳಿಗೆ ಏನು ವಾಪಸ್ ಇದೆ ಅಲ್ರಿ ಇಲ್ಲಿ ಔಷಧ, ಇದರದಿಂದ ಹೊಡೆತಬೇಕು ಕೊಡ್ರಿ ಸರ್ ಔಷಧಿಂದ ಟೊಮೆಟೊ ಹೊಡೆತಬೇಕು ಕೊಡ್ರಿ. ಹಿಂಗಾಗಿ ಈ ಟೈಪ್ ಸೆಟ್ಟಿಂಗ್ ಮಾಡ್ರಿ ಕಾಯಿರಿ, ಈ ಟೈಪ್ ಸೆಟ್ಟಿಂಗ್ ಇಡಬೇಕು, ಈ ಟೈಪ್ ಇಡಬೇಕು ಸೆಟ್ಟಿಂಗ್. ಈ ಟೈಪ್ ಸೆಟ್ಟಿಂಗ ನಾವು ಏನು ಔಷಧ ಸ್ಪ್ರೇ ಮಾಡ್ರೂ ಈ ಟೈಪ್ ಸೆಟ್ಟಿಂಗ್ ಆಗಿದ್ದಿಲ್ಲರಿ ಪೈಲ, ಮತ್ತು ಶೈನಿಂಗ್ ಕಾಯಿ ಈ ಟೈಪ್ ಶೈನಿಂಗ್ ಬರ್ತಾರೆ ಕಾಯಿ. ಓಕೆ, ಇದಕ್ಕಿಂತ ಮೊದಲು ಯಾವತ್ತು ನಿಮಗೆ ಬಂದಿಲ್ಲ ಸರ್ ಈ ಟೈಪ್ ಶೈನಿಂಗ್ ಬಂದಿಲ್ಲ ಸರ್? ನಾವು ಹೋದ್ರೆ ಟೊಮಾಟೋ ಮಾಡಿದ್ರಿ, ಒಂದು ಎಕರೆಗೆ 82,000 ರೂಪಾಯಿ ಕೆಮಿಕಲ್ದು ಔಷಧ ಸ್ಪ್ರೇ ಮಾಡ್ತಿದ್ದೀವಿ ನಾವು ರೀ. ಒಂದು ಎಕರೆಗೆ 82,000 ರೂಪಾಯಿ ಕೆಮಿಕಲ್ ಔಷಧ ಸಲ್ಫೇಟ್ ಬಂದು ರೀ, ಅಲ್ಲೇ ಬಂದು ಸ್ಪ್ರೇ ಮಾಡ್ತಿದ್ದೀವಿ ರೀ. ಈ ಸಾರಿ ರೀ ಬರೀ 32,000 ರೂಪಾಯಿ ಖರ್ಚು ಬಂದದ ರೀ. 32 ಈ ವರ್ಷ ಒಂದು ಎಕರೆನೆ? ಬರೀ ಒಂದು ಎಕರೆಗೆ 32,000 ರೂಪಾಯಿ ಖರ್ಚು ಬಂದದ ರೀ. ಮತ್ತೊಂದು ಏನದ, ಇದು ಸೆಟ್ಟಿಂಗ್ ಏನದಲ್ರಿ, ಇದು ಹೂವಿನ ಸೆಟ್ಟಿಂಗ್, ಈ ಟೈಪ್ ಸೆಟ್ಟಿಂಗ್ ಒಟ್ಟು ಮಿಸ್ ಹೇಳ್ರಿ ಒತ್ತಾರಿ. ಓಕೆ, ಈ ಟೈಪ್ ಸೆಟ್ಟಿಂಗ್ ಹಂಡ್ರಿ ಸರ್, ಮ್ಯಾಗಾದ್ರೂ ಗೊನಿ ಡಬ್ಬಿ ಈ ಟೈಪ್ ಬಿಲ್ಡ್ ಇರ್ತದೆ ರೀ. ಹಾಂ ರೀ, ಹಿಂಗಾಗಿ ಒಟ್ಟು ನಮ್ಗೆ ಇಳುವರಿ ಜಾಸ್ತಿ ಅನ್ಸಿಗತದ ರೀ. ಈ ಪೈಲ ಟೊಮೆಟೊ ಭೀ ಮಾಡಿದಾರೆ, ಇದು ಭೀ ಟೊಮೆಟೊ ಮಾಡಿದಾರೆ. ಈ ಟೈಪ್ ಹೊಡೆದ ನಂಬಲ್ಲಿ ಬಂದಿಲ್ಲ ರೀ, ನಂಬಲ್ಲಿ ಭಾಳ ಮಂದಿ ತಾಳನ್ ತಾಲೂಕದಿಂದ ಬಂದು ನಂಬಲ್ಲಿ ಭಾಳ ಮಂದಿ ನಮಗೆ ಕೇಳಿದ್ರಿ ರೀ, ಈ ಟೈಪ್ ಟೊಮೆಟೊ ಬರಬೇಕು ಮಾಡ್ಬೇಕಾದ್ರೆ ಏನು ಮಾಡಿರಿ ಅಂತ. ನಾನು ಅಂದರೆ ASL ಪ್ರಾಡಕ್ಟ್ ಯೂಸ್ ಮಾಡಿದೆ ರೀ, ಗೃಹರಿಚ್ಚ ಸಪೋರ್ಟರ ಏನು ನಮ್ಗೆ ಹೊಸದು ಕೊಟ್ಟರಲ್ಲ ರೀ, ಅದರದಿಂದ ಭೂಮಿ ಜಿಯಾರ್ ರೀ, ಅದರದಿಂದ ನಮಗೇನದ ಕಂಡಪಟ್ಟೆ ಬೆನಿಫಿಟ್ ಆಗ್ಯದ ರೀ. ಓಕೆ ಸರ್, ಹಿಂಗಾಗಿ ನೀವು ಭೂಮಿ ಮತ್ತು ಕೃಷಿಕ ಯಾವ ಪರಿ ನೀವು ನಿಮಗೆ ಪ್ಲಾಟ್ ಕೊಟ್ಟರಿ? ನಾವು ಇದೇನು ಭೂಮಿ ಜಿಯಾರತ್ತೆ ಅದಲ್ಲ ರೀ, ಭೂಮಿ ಜಿಯಾರತ್ತೆ ಡ್ರಿಪ್ನಾಗ ಬಿಟ್ಟಿದ್ರಿ ಸರ್. ಮುಂದೆ ಕೃಷಿಕ ಮತ್ತಂದ್ರೆ ಇದು ಸಪೋರ್ಟರ್ ಏನದಲ್ಲ ರೀ ಔಷಧ, ಅದು ಮ್ಯಾಕ್ಸ್ ಸ್ಪ್ರೇ ಮಾಡಿದ್ವಿ ರೀ. ಸ್ಪ್ರೇ ಮಾಡಿ ಕಲಾಗ ಫೋಟೋ ಬಕ್ಕೊಳ್ರಿ, ಹೊಡೆತಂದ್ರೆ ಬಕ್ಕೊಳ ಸಿಕ್ಕಾಪಟ್ಟೆ ಹೊಡೆದ್ರಿ. ಒಂದು ಗಿಡ 15 ಕಸಿ ಹೊಡೆದ್ರಿ ಬರೀ ಒಂದು ಗಿಡ ರೀ, ಅಂತರದ ಒಂದು ಗಿಡದಿಂದ ಒಂದು ಗಿಡಕ್ಕೆ ರೀ 3 ಫೀಟ್ ಅದ್ರಿ. ನೀವು ಕೆಳಗೆ ನೋಡ್ರಿ ಬರೀ ಗಿಡದಿಂದ ಗಿಡಕ್ಕೆ 3 ಫೀಟ್ ಅಂತರ ಅದ ರೀ. ಈಗ ಗಿಡದಿಂದ ಅಲ್ಲಿ ನೋಡ್ರಿ ಗಿಡ, ಈಗ 3 ಫೀಟ್ ಹಿಂಗೆ ಗಿಡದಿಂದ ಗಿಡಕ್ಕೆ ಅಂತರ ಅದ ರೀ. ಹಾಕ್ರಿ ನೀವು ಫೋಟ, 3 ಫೂಟ್ ಅದ ರೀ ಒಳಗೆ ಹೈಲಿಗೆ ಬರಲಿದೆ. 6 ಫೂಟ್ 6x ಅಂತರ, 6x6 ಸಾಲದ ರೀ ಅಂತರ. ಒಳಗೆ ನಮಗೆ ಬರ್ಬೇಕಾದ್ರೆ ಗ್ಯಾಪ್ ಇಲ್ರಿ, ಒಟ್ಟ ಒಂದೇ ಫೂಟ್ ಗ್ಯಾಪ್ ಉಳಿದ್ರು. 3 ಫೂಟ್ ಆಗಿ 3 ಫೂಟ್ ಸಾಲ 6 ಫೂಟ್ 6 ಫೂಟ್ ಅದ ರೀ. ಈ ಟೈಪ್ ಹಚ್ಚಿನ ರೀ ಬರೇ ಯಾಕಡೆ 3000 ಆಗಿ ಹಚ್ಚಿನ ರೀ ಬರೇ. ಮತ್ತೆ ಗ್ರೋರಿಚ್ ಯಾವ ಮುಖಾಂತರ ಸ್ಪ್ರೇ ಮಾಡಿರಿ? ಗ್ರೋರಿಚ್ ಪಂಪಿನ ಮುಖಾಂತರ ಸ್ಪ್ರೇ ಮಾಡಿದ್ವಿ ರೀ. ಸ್ಪ್ರೇ ಅಂದ್ರೆ ಏನ್ರಿ, ನಾವು 8 ದಿನಕ್ಕೊಂದು ಸಾರಿ ಸ್ಪ್ರೇ ಮಾಡಿದ್ವಿ ರೀ. ಮತ್ತಂದ್ರೆ ಏನದ, ನಾವು ಹಿಂಗೆ ನಾವು ಸುಮ್ಮನೆ ಕೆಮಿಕಲ್ ಹೊಡೆಯೋದು ಹಾಳಾಗೋದು ಲಾಸ್ ಆಗೋದು ಮತ್ತೆ ಕೀಡಿ ಆಗೋದು ಡುಬೋ ಡ್ರಾಪ್ ಆಗೋದು ಹಿಂಗೆ ಮಾಡ್ತಿತ್ತು ಸರ್ ಎಲ್ಲ ರೀ. ಹಿಂಗಾಗ ನಿಮ್ದೇನು ಪ್ರಾಡಕ್ಟ್ ವಾಪಸ್ ಸಿಗುತ್ತಿದ್ದಲ್ಲ ರೀ, ಅಂದ್ರೆ ಹಿಡಿದು ನಮ್ಗೆ ಇಳುವರಿ ಭಾಳ ಅನ್ಸಿಗುತ್ತದೆ ರೀ. ಸರ್ ನನಗೊಂದು ಹೇಳ್ರಿ, ಗ್ರೋರಿಸ್ ನೀವು ಯೂಸ್ ಮಾಡಿರಿ, ಗ್ರೋರಿಸ್ ಯೂಸ್ ಮಾಡಿದ ನಂತರ ನಿಮ್ಮ ಪ್ಲಾಟಿಗೆ ಫರಕ್ ಏನು ಅನ್ಸತ್ರಿ? ಫರಕ್ ಅಲ್ಲಕ್ಕೆ ಏನ್ರಿ, ತೆಳಗಿಂದು ಫಸ್ಟಿಂಗ್ ಸ್ಟಾರ್ಟಿಂಗ್ ಇದೆ ಸ್ಟಾರ್ಟ್ ವಾಪಸ್ ಇದೆ ರೀ ಔಷಧ. ಮುಂದೆ ಫಸ್ಟಿಗೆ ಸ್ಟಾರ್ಟಿಂಗ್ ಹೊಡೆದು ಬಕ್ಕೊಳ್ರಿ, ಮುಂದೆ ಎಲಿ ಸೈಜ್ ಬಕ್ಕೊಳ್ರಿ. ಇದೇನು ಎಲಿ ಇದೆ ಈ ಟೈಪ್ ರೀ, ಪೂರ ಎಲಿ ಸೈಜ್ ರೀ. ಮತ್ತಂದ್ರೆ ಏನದ, ಕಾಯಿ ಸೆಟ್ಟಿಂಗ್ ಕಂಡಾಪಿಟ್ಟು ಸೆಟ್ಟಿಂಗ್ ರೀ. ಮತ್ತೆ ಸರ್ ಇದಕ್ಕೆ ನಿಮಗೆ ಹೂವು ಉದುರಂಗಿಲ್ಲ ಅಂದಕ್ಕೆ ನಾವು ಸ್ಪ್ರೇ ಮಾಡಕ್ಕೆ ಕೊಟ್ಟಿದ್ವಿ. ಇದಕ್ಕೆ ನಿಮ್ಗೆ ಯಾವ್ದಾರು ಹೂವು ಡ್ರಾಪ್ ಆಗತ್ರಿ? ಇಲ್ಲ, ಒಟ್ಟ ಹೂವು ಡ್ರಾಪ್ ಆಗಿಲ್ಲರಿ. ನೀವು ನೋಡ್ರಿ, ನೋಡ್ಬೋದ್ರಿ ಎಲ್ಲ ಈ ಕಾಯಿಗಳಿಗೆ ಸೆಟ್ಟಿಂಗ, ಈ ಟೈಪ್ ಒಟ್ಟ ಹೂವು ಡ್ರಾಪೇ ಆಗಿಲ್ಲರಿ. ಇಲ್ಲಿ ನೋಡ್ರಿ ನೀವು ರೀ, ಎಲ್ಲಿ ಬೇಕಲ್ಲಿ ಕಾಯಿ ಬನ್ನಿರಿ. ಮೂರು ಬಟ್ಟಿಗೊಂದು ಕಾಯಿ ಸೆಟ್ಟಿಂಗ್ ಅದ ರೀ, 3 ಬಟ್ಟಿಗೊಂದು ಕಾಯಿ ಸೆಟ್ಟಿಂಗ್ ಅದ ರೀ. ವರ್ಷ ಮಾಡ್ತಿದ್ವಿ ರೀ, 1000 ಕ್ಯಾನ್ ಕಡಿತಿದ್ರಿ ಒಂದು ಎಕರೆಕ. ಒಂದು ವರ್ಷಕ್ಕೆ ಒಂದು ಎಕರೆ 1000 ಕ್ಯಾನ್ ಕಡಿದ್ರಿ ಟೊಮಾಟೆ. ಓಕೆ, ಈ ಸಾರಿ 2000 ಕ್ಯಾನ್ ಹಾಕ್ಬೇಕ್ರಿ. ಅಂದ್ರೆ ಈಗ ಬೆಳೆದಿರೋದು ಡಬಲ್ ಓತಾರ ರೀ ಸರ್. ಸರ್ ಈ ಸರ್ ನೀವು ಫಸ್ಟ್ ಹಿಡ್ದಾನ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರಲ್ಲ, ಯಾವ ಪ್ರಾಡಕ್ಟ್ ಯಾವ ಪದ್ಧತಿ ಯೂಸ್ ಮಾಡಿದ್ರಿ? ನೀವು ನಾಟಿ ಮಾಡಿದ್ಮೇಲೆ ಸ್ಟಾರ್ಟ್ ನಮ್ದು ಯಾವ್ದು ಯೂಸ್? ನಾಟಿ ಮಾಡಿದ್ರ ಮ್ಯಾಗ ರೀ, ಮುಂದೆ 4 ದಿನ್ಮ್ಯಾಗ ಭೂಮಿ ಜಿಯಾರ ಅದು ಆಗಿಗೆ ಏನದ ಬಡ್ಡಿಗೆ ಕಾಳಿನ ಮುಖಾಂತರ ಹಾಕಿದ್ರಿ. ಓಕೆ, ಚಮಚ ಚಮಚಲ್ಲಿ ಒಂದು ಗಿಡಕ್ಕೆ ಒಂದು ಚಮಚ ಒಂದು ಚಮಚ ಹಾಕಿ ಮ್ಯಾಗ 3 ದಿನ ಬಿಟ್ಟು ಮತ್ತೆ ಮ್ಯಾಗ ಗ್ಲಾಸ್ಲಿ ಮಣ್ಣು ಮುಚ್ಚಿದ್ರಿ. ಮಣ್ಣು ಮುಚ್ಚಿದ್ಬೇಕ್ರಿ, ಮುಂದೆ ಗಿಡ ಒಮ್ಮೆ 8 ದಿನದಾಗ ಬರೋ ಪುಡುವ ಒಡಿಸಿ ಹೊಡೆದು ಬಕ್ಕೊಳೈತ್ರಿ. ಓಕೆ, ಮುಂದೇನು ಮಾಡಿದ, ಗೋರಿಚ ಸಪೋರ್ಟ್ರ ಸ್ಪ್ರೇ ಮಾಡಿದಾರೆ ಮ್ಯಾಗ 8 ದಿನಕ್ಕೊಂದು ಸ್ಪ್ರೇ ಮಾಡ್ಕೊತ ಬಂದಿದ್ದೀವಿ ರೀ. ಓಕೆ, ಮುಂದೆ ಮಾಡ್ಕೊಂಡು ಬಂದ ಬಳಿಕ ಅದು ಹೊಡ್ತಾ ಅದು ಇದಾಗಿ ನಮ್ಗೆ ಏನದ ಈಗ ಭಾಳ ಮಂದಿ ಬಂದ ಕಿಸಂದ್ರೆ ಇದು ಯಾವಾಗ ಎಣ್ಣೆ ಸ್ಪ್ರೇ ಮಾಡಿರಿ,
ಹಿಂಗೆಲ್ಲ ಕೇಳ್ತಾರೆ ನಮಗೆ ಬಂದ್ರಿ. ಅಂದ್ರೆ ನೀವು ಸರ್ ನಮ್ಮ ಪ್ರಾಡಕ್ಟ್ಸ್ ನೀವು ಫಸ್ಟ್ ಹಿಡಿದು ಯೂಸ್ ಮಾಡೋದ್ರಿಂದ ನಿಮ್ಮ ಪ್ಲಾಟಿಗೆ ಬರುವಂತ ಡಿಸಸ್ ರೋಗನು ಆಲ್ಮೋಸ್ಟ್ ತುಂಬಾನೇ ಕಡಿಮೆ ಸರ್. ಪೂರಾ ಕಡಿಮೆ ಸರ್, ಏನಿಲ್ಲರಿ. ಅಂದ್ರೆ ನೀವು ಆವಲ್ನ ಹೇಳಿದ ಪ್ರಕಾರ ನೋಡಿದ್ರೆ ಒಂದು ಎಕರೆ 82,000 ರೂಪಾಯಿ ಖರ್ಚು ಮಾಡಿದ್ರಿ. 82,000 ರೂಪಾಯಿ ಖರ್ಚು ಮಾಡಿನ್ರಿ, ಪ್ಲಸ್ ಖರ್ಚು ಮೇಂಟೆನೆನ್ಸ್ ಕಂಡಬಿಟ್ಟು ಬರ್ತೈತ್ರಿ. ಮಾಡಿದ್ರೆ ಇಳುವರಿ ಇಲ್ಲ. ಸುತ್ತಲಿ ಒಂದು ಕ್ವಿಂಟಲ್ ಹೋಗ್ಯದ್ರಿ ಇದು ದಾರ ಕಟ್ಟಗ್ರಿ. ಓಕೆ, ಮುಂದೆ ಒಂದು ಕ್ವಿಂಟಲ್ ಹೋದ್ಬೇಕ್ರಿ. 22,000 ರೂಪಾಯಿದಾಗ ಸಲ್ಫೇಟ್ ಎಲ್ಲ ಹಿಡಿದ ಆಗ್ಯದ್ರಿ. ಅದರ ನಿಮ್ಮ ಪ್ರಾಡಕ್ಟ್ ಬರೀ 10,000 ರೂಪಾಯಿ ಖರ್ಚ ಬಂದರ ಬರೀ. ಅಂದ್ರೆ ನೀವು ಹೇಳೋ ಪ್ರಕಾರ 32-52 ಅಂದ್ರೆ ಈ ವರ್ಷ ನಿಮ್ಗೆ 50,000 ರೂಪಾಯಿ ಉಳಿತಾಯ ಆಗಿತ್ತು. 50,000 ರೂಪಾಯಿ ನಾನು ಉಳಿತಾಯ ಉಳಿತಾಯ. ಮತ್ತೊಂದು ಸರ್, ನೀವು ನಾರ್ಮಲ್ ನೀವು ಕೆಮಿಕಲ್ ಕೊಡ್ತೀರಿ ನೋಡ್ರಿ, ಇಪ್ಪ 99 ಆಗಿರ್ಬೋದು ಅಥವಾ 0 bounce ಸೌತಿ ಸಲ ನಾವು ಕೊಡ್ತೀವಿ ಕೆಮಿಕಲ್, ಕರೆಕ್ಟಾ? ಈ ಸರ್ತಿ ನೀವು ನಾರ್ಮಲಿ ಬಿಡಷ್ಟು ಬಿಟ್ರೆ ಅದು ಕಡಿಮೆ ಮಾಡಿದ್ರಿ ಸರ್? ಅದು ಇಲ್ರಿ, ಭಾಳ ಕಮ್ಮಿ ಬಿಟ್ಟಿನ್ರಿ. ಓಕೆ, ಫಕ್ತ 12 ಅಕ್ಸೆಟ್ ಒಂದು ಬ್ಯಾಗ್ ಬಿಟ್ಟಿನ್ರಿ. ಮುಂದಿನ ಬ್ಯಾಗ್ನಾಗ ಒಂದು 10 kg ಉಳಿದ್ರು ಒಳಗ್ರಿ. ಮುಂದಿನದೇ ಈ ಸತ್ತು 13-45 0 ಜ್ಯೋತಿಷ್ ಭಾವನ ಬಿಡುಗುತ್ತಿದ್ದಾರೆ. ಅಂದ್ರೆ ಏನ್ರಿ, 10 ದಿನಕ್ಕೆ 3 kg ಬಿಡ್ತಾರೆ. ಬಿಟ್ಟರೆ ಬೇರೆ ಆ ಔಷಧ ಸ್ಪ್ರೇ ಹಂಗೆ ಸ್ಪ್ರೇ ಮಾಡುತ್ತಿದ್ದಾರೆ ನಾವು ರೀ. ಅಟ್ ಮಾಡ್ರೆ ಬಿ ಸದ್ ನಮ್ಗೆ ಏನು ನಾ ಬೆಳೆದೇ ಹೆಚ್ಚು ನಡೆದ್ರಿ ನಾ ರೀ. ಹಿಂಗಾಗಿ ನಮ್ಗೆ ಬ್ಯಾಸಿಗೆ ದಿನಕ್ಕೆ ತಪ್ಪಲ್ ಎಟ್ ಜಾಸ್ತಿ ಬರ್ತದ, ಹೈ ಕ್ವಾಲಿಟಿ ಅಡ್ ಬರ್ತದ್ರಿ ಒಳಗ್ರಿ. ಕರೆಕ್ಟ್. ಹಿಂಗಾಗಿ ಬರೀ ತಪ್ಪಲ್ ಓಡಿಸೋದು, ಮತ್ತಂದ್ರೆ ಏನಾದ್ರೆ ಗಿಡ ಮಕ್ಕಳು ಹೊಡೆದು ಮಾಡೋದಿಲ್ಲ ರೀ. ಅದೇ ಸರ್, ಎಲ್ಲ ರೈತರು ಅಂತಾರ ಆರ್ಗ್ಯಾನಿಕ್ ಯೂಸ್ ಮಾಡೋದ್ರಿಂದ ಇಳುವರಿ ಅಷ್ಟು ಸರಿಯಾಗಲ್ಲ ಅಥವಾ ರೋಗ ಹಂಗಿಲ್ಲ, ನಿಮಗೆ ಅನ್ಸತ್ ಸರ್? ಯಾರು ಏನತ್ತಾರೋ ಗೊತ್ತಿಲ್ಲ ರೀ. ಇದು ASNL ಪ್ರಾಡಕ್ಟ್ ಏನು ನಾವು ಯೂಸ್ ಮಾಡಿದೇವಲ್ಲ ರೀ, ಇದರಿಂದ ನಮಗೆ ಭಾಳ ಬೆನಿಫಿಟ್ ಆಗ್ಯದ ರೀ. ಸರ್, ಇದು ASNL ಪ್ರಾಡಕ್ಟ್ ನಿಮ್ಗೆ ಹೆಂಗೆ ಏನು ಗೊತ್ತಾತ್ ರೀ? ಇದು ನೋಡ್ರಿ ಸರ, ನಮ್ಗೆ ಒಂದು ಟೊಮ್ಯಾಟೋಕ ಫಸ್ಟಿಗೆ ನಮ್ಗೆ ರೋಗ ಬಿದ್ದಿತ್ರಿ. ಸ್ಟಾರ್ಟಿಂಗ್ ಹತ್ತದ ಬಳಕ ಒಂದು ಡಬ್ಬು ಮಣ್ಣ ನಾವು ಕ್ಯಾಪ್ಸಿಕಮ್ ಮಾಡಿದ್ರಿ ಒಂದು ಎಕರೆ. ಕ್ಯಾಪ್ಸಿಕಮ್ ಮಾಡೋದಕ್ಕೆ ರೋಗ ಬಿದ್ದಿತ್ರಿ. ರೋಗ ಬೀಳ ನಾವೇನು ಮಾಡಿದ್ರಿ, ಅಗ್ರಿಕಲ್ಚರ್ ಗ್ರೂಪ್ನಾಗ ಮೆಂಬರ್ ಇದ್ದೇವೆ ರೀ. ಅದ್ರ ನಾವು ಫೇಸ್ಬುಕ್ದಾಗ ಹಾಕ್ಬಿಟ್ಟೇವ್ರಿ, ಬರೀ ಇದಕ್ಕೆ ಪರಿಹಾರ ತಿಳಿಸ್ರಿ. ಯಾಕಂದ್ರೆ ಅದು ಕುಶಲ್ ಮನೆ ಅಂತೇಳಿ ಬೆಳಗಾವಿಂದ ಇವರೇ ಹರ ರೀ. ಸರ್ ರೀ, ಸರ್ ನಮಸ್ತೆ. ಅದು ಇವ್ರ ಏನೋ ಕಾಂಟ್ಯಾಕ್ಟ್ ಆಗಿ ಕಾಲ್ ಮೇತೆ ನಮ್ಗೆ ಕಮೆಂಟ್ ಮಾಡಿರ್ತಾರೀ. ನಾವು ಫೋನ್ ಹಚ್ಚಿದ ಬಳಿಕ ಅವ್ರು ನಮ್ಗೇನದ ಸ್ಟೆಪ್ ಬೈ ಸ್ಟೆಪ್ ನಮ್ದು ಪ್ರಾಡಕ್ಟ್ ಯೂಸ್ ಮಾಡ್ರಿ, ನಾ ಹೇಳ್ತೀನಿ ಆ ಟೈಪ್ ನೀವು ವೇಸ್ಟ್ ಖರ್ಚು ಮಾಡ್ಕೋತ ಹೋಗ್ಬೇಡಂತೇಳಿ ನಮ್ಗೆ ಅವ್ರದಿಂದ ಹೆಲ್ಪ್ ಆಗಿದ್ರಿ ಬಕ್ಕೊಡ್ರಿ. ಹಿಂಗಾಗಿ ನಮ್ಗೇನದ ಅದು ಹೇಳ್ಕೊತ ಹಂಗೆ ಬಂದ್ರೆ ಹಂಗೆ ಹುಡ್ಕೋತ ಬಂದಿದ್ದೀವಿ ರೀ ಸರ. ಓಕೆ, ಈ ಸದ್ದು ಅವ್ರು ಈಗ ಬೆಳಗಾವಿಂದ ಬಂದಾರ ನಮ್ಮ ಫ್ಲಾಟ್ ವಿಸಿಟ್ ಮಾಡೋಕೆ, ಅಲ್ಲಿದೆ ಬಂದಾರ ರೀ ಸ್ಪೆಷಲಿ. ಹಿಂಗೆ ಸ್ಪೆಷಲ್ ಬಂದಾರ ರೀ. ಹಿಂಗಾಗಿ ಏನದ ನಮ್ಗೆ ಭಾಳ ಹೊಸ ಅನ್ಸಿರ್ತದೆ. ಓಕೆ, ಮತ್ತು ನಮ್ಗೇನದ ನಾವು ಇನ್ನು ಮುಂದೆ ಕಂಟಿನ್ಯೂ ಇದೇ ವಾಪಸ್. ಓಕೆ, ಅಂದ್ರೆ ನೀವು ಬಾಕಿ ರೈತರಿಗೂ ನಮ್ಮ ASNL ಕಂಪ್ನಿ ಪ್ರಾಡಕ್ಟ್ ಬಗ್ಗೆ ಬಂದು ನೋಡ್ಯಾರ, ನಮ್ಮ ಬಲ್ಲಿ ಫ್ಲಾಟ್ ಎಲ್ಲ ಅಬ್ಜಾಪುರದಿಂದ ಎಲ್ಲ ಬಂದಾರೀ, ಬಾಗಲಕೋಟದಿಂದ ಬಂದು ನೋಡ್ಯಾರ ಬಂದ್ರಿ. ಹಿಂಗೆ ಒಟ್ಟು ಮಂದಿ ನಾ ಅದೇ ಹೇಳಿನಿ ರೀ. ಓಕೆ, ASNL ಪ್ರಾಡಕ್ಟ್ ಭಾರಿ ಇದೆ ವಾಪಸ್ ರೀ, ಒಳ್ಳೆ ಇಳುವರಿ ಬರ್ತದೆ. ಸರ್ವಿಸ್ ರೀ ಸರ, ನಾವು ಫಸ್ಟಿಗೆ ಕಾಂಟ್ಯಾಕ್ಟ್ ಇದ್ದಿಲ್ರಿ. ಈ ಕುಶಾಲ್ ಸರ್ಗೆ ನಾವು ಏನ್ ಮಾಡಿದ್ರಿ, ಫೋನ್ ಮ್ಯಾಗ ಕಾಂಟ್ಯಾಕ್ಟ್ ಆದೇವು. ಫೋನ್ ಮ್ಯಾಗ ಕಾಂಟ್ಯಾಕ್ಟ್ ಅವ್ರ ಮಾರಿ ನಾವು ಪರಿಚಯ ಇಲ್ಲ, ನಮ್ದು ಅವ್ರಿಗೆ ಪರಿಚಯ ಇಲ್ಲ. ಕರೆಕ್ಟ್. ಇಲ್ರಿ, ದುಡ್ಡು ಅಕೌಂಟಿಗೆ ಹಾಕ್ರಿ, ನಾ ಏನದ ಪ್ರಾಡಕ್ಟ್ ಹಾಕ್ತೀವಿ ನಿಮ್ಗೆ ಅಂದ್ರೆ ಬಿ ನಮ್ಗೆ ಸ್ವಲ್ಪ ಭರೋಸಾ ಬರಲಿಲ್ಲ. ಈಗ ಜನ ಏನ್ ಮಾಡ್ತಾರೆ, ಸುಮ್ಮನೆ ಮೋಸ ಮಾಡ್ತಾರೆ. ಅಂದ್ರೆ ಏನ್ ಮಾಡಿದ್ರಿ, ದೇವ್ರ ಹೆಸರ ಮ್ಯಾಗ ಇರ್ಲಾಕ ನೋಡೋಣ ನೋಡೋಣ ಅಂತೇಳಿ ಅವ್ರ ಅಕೌಂಟಿಗೆ ದುಡ್ಡು ಹಾಕಿದ್ರು. ಅಲ್ಲಿ ಇಲ್ಲಿದೆ ದುಡ್ಡು ಹಾಕೋಣ, ಅವ್ರು ವಿಹಾರಕ್ಕೆನದ ನಮ್ಗೆ ಗುಲ್ಬರ್ಗ ಹಚ್ಚಿಬಿಟ್ರಿ ತಂದ, ಅಲ್ಲಿ ಬೆಳಗಾವಿಂದ ಏನಾದ್ರು ನಮ್ಗೆ ಹಚ್ಚಿಬಿಟ್ರಿ. ಬೆಳಗ್ಗೆ ಗುಲ್ಬರ್ಗ ಹೋಗಿ ನಾವು ತೊಗೊಂಡ್ಬಂದಿರಿ ವಿಹಾರದಿಂದ್ರಿ, ತಂದು ಪ್ರಾಡಕ್ಟ್ ಸರ ಅದಕ್ಕೆ ನಾ ಯೂಸ್ ಮಾಡಿನ್ರಿ. ಈ ಸದ್ದ ಅದು ಸ್ಟಾಕ್ ತಂದು ಇಡಬೇಕು, ಈ ಸದ್ದ ಆ ಟೈಪ್ ಆಗಿದೆ. ಮಟ್ರಲ್ಲ ಸ್ಟಾಕ್ ತಂದು ಇಡಬೇಕು ರೀ ಸರ್. ಯಾವಾಗ ಯಾವಾಗ ನಿಮಗೆ ಮತ್ತೆ ಹೆಂಗೆ ಸರ್ವಿಸ್ ಕೊಟ್ಟಿದ್ರಿ? ಸರ್ವಿಸ್ ಸೆಂಟರ್ ಸರ ನಮ್ಗೆ ಇಮಿಡಿಯೇಟ್ಲಿ 2 ದಿನದಾಗ ಔಷಧ ಟ್ರಾನ್ಸ್ಫರ್ ಮಾಡ್ಯಾರ. ಓಕೆ, ಇವ್ರ ಅಮ್ಮ ಬಂದರು ರೀ, ಅವ್ರು ಯೂಸ್ ಮಾಡಿರೋದು ನಮ್ಗೆ ಗೊತ್ತಿದ್ದಿಲ್ಲ ರೀ. ಕುಶಾಲ್ ಸರ್ ಕಡೆ ಕಾಂಟ್ಯಾಕ್ಟ್ ಆಗಿದ್ದ ನಿಮ್ ಸರ್ವಿಸ್ ಕೊಟ್ಟಿದ್ದ ಅಮ್ಮಗವ್ರೆ ಮಾಡ್ಯಾರಿ. ಅಂದ್ರೆ ನಾವು ಫೋನ್ ಮ್ಯಾಗ ಕಾಂಟ್ಯಾಕ್ಟ್ ಅಂದ್ರೆ ಸರ್ ಮಾಡ್ಯಾರಿ. ಹಿಂಗಾಗಿ ಒಬ್ಬರಿಂದ ಒಬ್ರು ಹೆಲ್ಪ್ ಆಗಿ ಸರ್. ಒಟ್ಟು ಟೋಟಲ್ ASNL ಕಂಪ್ನಿ ಕಡೆ ನೀವು ಖುಷಿ ಇದ್ರಿ ಸರ್? ಹಾ, ಇದು ASNL ಕಂಪ್ನಿಗಳು ಖುಷಿ ರೀ. ಮತ್ತೆ ಇಲ್ಲಿ ಗೋಧಿ ಮಾಡಿನ್ರಿ ಒಂದು ಎಕರೆ ರೀ. ಓಕೆ, ನೀವು ಗೋಧಿ ನೋಡತ್ರಿ ಬರ್ರಿ ಸರ್. ಬರೀ ಸ್ಪ್ರೇ ಮಾಡಿನ್ರಿ. ಓಕೆ, ನೋಡೋಣ ಸರ್. ಸ್ಟಾರ್ಟ್ ಮಾಡ್ರಿ, ಇದು ಮಾಡ್ತೀನಿ.